ನಮಸ್ಕಾರ ವೀಕ್ಷಕರೇ, ಎಂಆರ್ ನ್ಯೂಸ್ಗೆ ಸ್ವಾಗತ. ಇದೀಗ ಮುಖ್ಯಾಂಶಗಳು. ಕಾಯಕ ನಿಷ್ಠೆಯಲ್ಲಿ ದೇವರಿದ್ದಾನೆ. ಭಗವಂತನು ಒಲಿಯಬೇಕಾದ್ರೆ ಕಾಯಕ ನಿಷ್ಠೆಯೊಂದಿಗೆ ಶ್ರದ್ಧೆ ಹಾಗೂ ಪ್ರಾಮಾಣಿಕತೆಯ ಮನಸ್ಸು ಇರಬೇಕು. ಅಂದಾಗ ಮಾತ್ರ ದೇವರು ಒಲಿಯುತ್ತಾನೆ ಎಂದು ಶ್ರೀ ಮಹಾಂತಯ್ಯ ಸ್ವಾಮಿಗಳು ಹೇಳಿದರು. ಅವರು ರಬಕವಿ ಬನಹಟ್ಟಿ ಸಮೀಪದ ಮಹಿಷವಾಡಗಿ ಗ್ರಾಮದಲ್ಲಿ ಮಕರ ಸಂಕ್ರಮಣದ ನಿಮಿತ್ತ ಶ್ರೀ ಬಸವಣ್ಣ ದೇವರ ಪಲ್ಲಕ್ಕಿ ಉತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದರು. ಕೇವಲ ದಾಸೋಹ ಬದಲಾಗಿ ದಾಸೋಹದಲ್ಲಿ ವಿಶಾಲ ಮನೋಭಾವವಿರಬೇಕು. ಅಲ್ಲದೆ ಪರೋಪಕಾರಿ ಕಾರ್ಯಗಳಿಂದ ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಜೀವನವನ್ನು ನಡೆಸಬೇಕು ಅಂತ ಸ್ವಾಮೀಜಿಯವರು ಹೇಳಿದರು. ಇನ್ನು ಇದರ ಪೂರ್ವದಲ್ಲಿ ಕೃಷ್ಣಾ ನದಿಯ ತಟದಲ್ಲಿ ದೇವರ ಪೂಜೆಯ ಸೇವೆಯೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯಿತು. ಸೂರಪ್ಪ ತುಂಗಳ ಬಸವರಾಜ ಬೆಳಗಲಿ ಬಸಪ್ಪ ಅಂಬಿ, ದಾನಪ್ಪ ತುಂಗಳ ನಿಂಗಪ್ಪ ತೇಲಿ ಮರಿಗಪ್ಪ ಅಂಬಿ, ದರಪ್ಪ ಕುಂಬಾರ್, ನೂರಾರು ಭಕ್ತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ವರದಿ ಮಲ್ಲಿಕಾರ್ಜುನ್ ತುಂಗಳ್, ಮುಖ್ಯ ವರದಿಗಾರರು ಎಂಆರ್ ನ್ಯೂಸ್, ಬಾಗಲಕೋಟೆ.